ಭಾರತ್ ಜೋಡೋ ಮಾಡೋ ಕೊಟ್ಟರು ಜೋಡೋ ಮಾಡಿದ್ಮೇಲೆ ಏನು ಬದಲಾಯ್ತೋ ಬಿಡ್ತು ರಾಹುಲ್ ಗಾಂಧಿ ಒಂದು ಚರಿಷ್ಮಾ ಚೇಂಜ್ ಆಯಿತು ರಾಹುಲ್ ಗಾಂಧಿ ಅವ್ರನ್ನ ನೀವು ಹೇಳಿದ್ರಲ್ಲ ಸಾವಿರಾರು ಕೋಟಿ ಏನೋ ಖರ್ಚು ಮಾಡಿ ಅವ್ರನ್ನ ಪಪ್ಪು ಏನ್ಕು ಪ್ರಯೋಜನ ಇಲ್ಲ ಕಾಮಿಡಿ ಪೀಸ್ ಥರ ಟ್ರೀಟ್ ಮಾಡಿದಾರ ಅದನ್ನ ಬದಲಾಗಿದೆ ಅದೇ ಭಾರತ ಜೋಡೋ ಆದ್ಮೇಲೆ ಎಸ್ ಈ ಆಲ್ಸೋ ರಾಹುಲ್ ಗಾಂಧಿ ಕೂಡ ಪ್ರಬುದ್ಧ ಅಂದ್ರೆ ಮಾಡ್ದಾಗಲ್ಲ ಅಂತ ಬದಲಾಗಿದೆ ಅಧಿಕಾರಕ್ಕೆ ಅಂತ ಅಲ್ಲ ನೆಕ್ಸ್ಟ್ ಅದನ್ನ ಬರೋದು ಇವರು ಸಾವಿರಾರು ಕೋಟಿ ಎಲ್ಲ ಖರ್ಚು ಮಾಡಿ ಅವರ ಇಮೇಜ್ ಅನ್ನು ಏನು ಇವತ್ತು ಪ್ರಾರಂಭ ಮಾಡಿದ್ರ ಈ ಭಾರತ ಜೋಡು ಈ ಒಂದು ಸಾವಿರ ಕೋಟಿ ವೇಸ್ಟ್ ಅಂತ ಇತ್ತು ಮಾಡಿದವರಿಗೆ ನೀರಲ್ಲಿ ಹೋಮ್ ಹಾಕಿದ ಪರಿಸ್ಥಿತಿ ದೇಶ ಜನ ಇವರವರಿಗೆ ಒಂದು ಬೆಂಬಲವಾಗಿ ನಿಲ್ಲುವಂತ ವಿಚಾರ ಇವತ್ತು ಆಯ್ತು ಮತ್ತೆ ಟೆಲಿಪ್ರಾ ಅದೇ ಕಾಲದಲ್ಲಿ ಟೆಲಿಪ್ರಾಂಪ್ಟರ್ ಇಲ್ಲದೆ ಯಾರಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ವಿಶ್ವದ ದಣಿ ಜನ ಇವತ್ತು ನೋಡಿದ್ದಾರೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ಕೊಂಡು ಕೂತಾರೆ ನರೇಂದ್ರ ಮೋದಿ ಅವರೇ ನೀವು ಟೆಲಿಪ್ರಾಂಪ್ಟ್ ಬಿಟ್ಟು ಭಾಷಣ ಮಾಡಿ ಮಾಧ್ಯಮಗಳನ್ನ ಫೇಸ್ ಮಾಡಿ ಅಂತ ಕರಿತಾ ಇದ್ದೀರಿ ಸವಾಲ್ ಹಾಕಿ ಬಿಜೆಪಿ ಅವರು ಕಾಶ್ಮೀರಕ್ಕೆ ಹೋದಾಗ ಬಿಜೆಪಿಯ ನಾಯಕರು ಒಂದು ಐದು ಹತ್ತು ಜನ ಹೋಗಿ ನ್ಯಾಷನಲ್ ಫ್ಲಾಗ್ ಹಾಕಿರ್ಬೋದು ಆದ್ರೆ ರಾಹುಲ್ ಗಾಂಧಿ ಅವರು ಹೋಗಿ ಈ ದೇಶದ ಧ್ವಜವನ್ನು ಪ್ರತಿಯೊಬ್ಬರ ಕಾಶ್ಮೀರ ಕೈಯಲ್ಲಿ ಕೊಟ್ಟರು ಇರೋದು ವ್ಯತ್ಯಾಸ ಬಟ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ಭಾರತ್ ಜೋಡ ಎಲ್ಲ ಮಾಡಿದ್ರು ಓಕೆ ಅಲ್ಲಿ ಹೋದಾಗ ಅಲ್ಲಿ ಕುತ್ಕೊಂಡು ಚೀನಾ ಹೋಗ್ಲಕ್ಕೊಂಡು ಭಾರತ ತೆಗೋದಿದೆಯಲ್ಲ ಎಷ್ಟು ಭಾರತ ದೇಶನ್ ತೆಗೊಳ್ಳಲಿಲ್ಲ ಹ್ಮ್ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ದೇಶದ ಮಧ್ಯ ಪ್ರವೇಶ ಮಾಡಿ ಅಲ್ಲಲ್ಲ ಭಾರತ ದೇಶದ ಸೌಂದರ್ಯಕರಣ ಏನುಂಟು ಭಾರತ ಪ್ರಜಾಪ್ರಭುತ್ವದ ಒಂದು ಶಕ್ತಿ ಏನಿತ್ತೆ ಅದನ್ನು ಹೇಗೆ ಇವತ್ತು ಶೀಥಲಗೊಳಿಸಿ ನಮ್ಮ ದೇಶಕ್ಕೆ ಅಗೌರವ ಉಂಟಾಗ್ತದೆ ಅಂತ ವಿಚಾರವನ್ನು ಚರ್ಚೆ ಮಾಡುವ ಬೇರೆ ದೇಶಗಳ ಬಳಿ ಹೋಗಿ ನಮ್ಮ ದೇಶ ಅವಶ್ಯಕತೆ ಭಾರತೀಯ ಜನರ ಜೊತೆ ಚರ್ಚೆ ಮಾಡ್ತಿದ್ರಲ್ಲ ಆದ ಭಾರತೀಯ ಜನರು ಚರ್ಚೆ ಮಾಡಿದ್ರು ಇದಕ್ಕೆ ಅದು ಈಗ ಬೇರೆ ದೇಶಕ್ಕೆ ಹೋಗಿ ನಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಕೂತ್ಕೊಳಿಸಿ ಇವನಿಗೆ ನೀವು ಲೋನ್ ಕೊಡಿ ಇವನಿಗೆ ನೀವು ಫ್ಯಾಕ್ಟರಿ ಕೊಡಿ ಅಂತ ಪ್ರೈಮ್ ಮಿನಿಸ್ಟ್ರು ಹೇಳ್ಬೋದಾ ಆಗ ನಮ್ಮ ದೇಶಕ್ಕೆ ಅವಮಾನ ಆಗೋದಿಲ್ವಾ ಹ್ಞೂ ಹಾಗೇನೂ ತೊಂದರೆ ಇಲ್ಲ ಹ್ಞೂ ಇದರಲ್ಲಿ ಬೇರೆ ದೇಶಕ್ಕೆ ಹೋಗಿ ಟೆಲಿಫೋನ್ ಹೋಗೋದು ಆಗ ಬಂದಾದಾಗ ಬಬಬಬ ಆದಾಗ ಬಾ ಆಗ ನಮ್ಮ ಮರ್ಯಾದೆ ಏನೂ ಹೋಗ್ಲಿಲ್ವ ನಮ್ಮ ದೇಶದು ಹ್ಞೂ ಹ್ಞೂ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಹುಶಃ ಕೋವಿಡ್ನಲ್ಲಿ ನಾವೆಲ್ಲ ಜನ ಸಮಸ್ಯೆ ಇತ್ತು ಪಾಪ ಪೂನವಾಲ್ ಎಂಬ ಇಂಜೆಕ್ಷನ್ ಪ್ರಾರಂಭ ಮಾಡಿದ್ದ ಸೆಂಟ್ರಲ್ ಗೌರ್ಮೆಂಟ್ ಒಂದು ನ್ಯಾಯಪೈಸ ಕೂಡ ಅವರಿಗೆ ಕೊಡಲಿಲ್ಲ ಅವನಿಗೆ ನಾವು ನೋಬಲ್ ಪ್ರಶಸ್ತಿ ಕೊಡಬೇಕಿತ್ತು ದೇಶದ ಪದ್ಮಭೂಷಣ ಮತ್ತು ಹೈಯೆಸ್ಟ್ ಪ್ರಶಸ್ತಿಯನ್ನು ನಾವು ಕೊಡಬೇಕಿತ್ತು ಅವನು ದೇಶ ಬಿಟ್ಟು ವಿದೇಶಕ್ಕೆ ಸೆಟ್ಲ್ ಆಗ್ತಾನೆ ನಮಗೆ ಭಾರತ ದೇಶ ಬೇಡ ಅಂತೇಳಿ ಆಗಮ್ಮ ದೇಶದ ಅವಮಾನ ಆಗಲಿಲ್ವ ಒಬ್ಬ ಭಾರತ ದೇಶದಲ್ಲಿ ಕೋವಿಡ್ಗೆ ವ್ಯಾಕ್ಸಿನ್ ಕಂಡಿಡ್ದವನು ಯಾರೋ ಅವನಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕಿತ್ತು ಅತ್ಯುನ್ನ ಅವನು ದೇಶ ಬಿಟ್ಟು ಪರಾರಿ ಪರ ಹೋಗಿ ಹೇಳ್ತಾನೆ ಅಂತ ಹೇಳಿದರೆ ನನಗೆ ಸಾವು ಸಾವಿರ ಬೇಡ ಭಾರತ ದೇಶದು ನಾನು ಇಲ್ಲೇ ಫ್ಯಾಕ್ಟ್ರಿ ಹೇಳಿ ಅಂತೇಳಿ ಹೋಗಿ ಇಂಗ್ಲೆಂಡಲ್ಲಿ ಫ್ಯಾಕ್ಟ್ರಿ ಆದಾಗ ಭಾರತ ದೇಶ ಆವಾಗ ಅವಮಾನ ಆಗಲಿಲ್ವಾ ರಾಹುಲ್ ಗಾಂಧಿ ಹೋಗಿಂದು ಓಪನ್ ವಿಷಯ ಚರ್ಚೆ ಮಾಡಿದೀವಿ ಅವಮಾನವ ಏನು ನಾವು ಯಾಕೆ ಇದನ್ನು ಜನಸಾಮಾನ್ಯ ಮತ್ತು ಯುವಕರು ಈ ದೇಶದ ಭವಿಷ್ಯ ಅಂತ ಹೇಳ್ತೇವೆ ಯಾಕೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ಒಂದು ಪೈಸೆ ಸೆಂಟ್ರಲ್ ಗೌರ್ಮೆಂಟ್ ಕೋವಿಡ್ ವ್ಯಾಕ್ಸಿನ್ ತಯಾರು ಮಾಡಿದ್ರೆ ಕೊಟ್ಟಿದೆಯಾ ಹೇಳಿ ನೀವು ಉಚಿತವಾಗಿ ನೋಡಿ ಖರೀದಿ ಮಾಡಿ ಭಾರತ ದೇಶವಲ್ಲ ಎಲ್ಲಾ ದೇಶಗಳು ಉಚಿತವಾಗಿ ಕೊಟ್ಟಿದೆ ನೀವು ಫಸ್ಟ್ ಉಚಿತ ಕೊಟ್ರ ಫಸ್ಟ್ ಹೇಳಿದ್ರು ಇಲ್ಲ ಜನ ಕೊಡ್ಬೇಕಂತೇಳಿ ಜನ ಕೊಡ್ಬೇಕಂತ ಹೇಳಿ ಇಲ್ಲ ನೆಕ್ಸ್ಟ್ ರಾಜ್ ಸರ್ ಕೊಡ್ಬೇಕಂತೇಳಿ ರಾಜ್ ಸರ್ ಕೊಡ್ಬೇಕಂತ ಹೇಳಿದಾಗ ಮಮತಾ ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ರು ಅವರ ಅಲ್ಲಿ ಬರೋ ಕೋವಿಡ್ಗೆ ಅವರು ಫೋಟೋ ಹಾಕಿದ್ರು ಇವರ ಫೋಟೋ ಹಾಕೋ ಬದಲು ಇನ್ನೊಂದು ಕಡೆ ಕೇರಳದಲ್ಲಿ ಸಮಸ್ಯೆ ಬೇಡ ಅಂತ ಹೇಳಿ ಯಾರು ಬೇಡ ಎಷ್ಟು ಕನ್ಫ್ಯೂಷನ್ ಬರೇ ಒಂದು ಫೋಟೋಕ್ಕಾಗಿ ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ ನೋಡಿ ಮಮತಾ ಬ್ಯಾನರ್ಜಿ ಒಂದು ಫೋಟೋ ಚೇಂಜ್ ಮಾಡ್ಬಿಡ್ತು ನಿರ್ಧಾರ ಇಡೀ ನಿರ್ಧಾರ ಮಾಡಿತ್ತು ಅದು ಬೇರೆ ಕೋಶ್ ನಾನು ಕೇಳುದು ಯಾರು ಸ್ಟಾರ್ಟಿಂಗ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅರ್ಥ ರೀತಿನಲ್ಲಿ ಹೇಳ್ತಾ ಇದೀರಿ ನರೇಂದ್ರ ಮೋದಿ ವಿದೇಶಕ್ಕೋಗಿ ಹೋಗಿ ಪ್ರಾಂಪ್ಟರ್ ಕೈ ಕೊಟ್ಟಾಗ ಬಾ ಅಂದಾಗ ಮನ ಮರ್ಯಾದೆ ಹೋಗ್ಲಿಲ್ವಾ ಹೋಗಿ ಈತ ನಮ್ಮ ಉದ್ಯಮಿ ದುಡ್ಡು ಕೊಡಿ ಸಾಲ ಕೊಡ ಮರ್ಯಾದಿ ಇಲ್ಲಿಂದ ಫ್ಯಾಕ್ಟರಿ ಯಾವಾಗ ಒಂದು ಲಸಿಕೆ ಕೋವಿಡ್ ಲಸಿಕೆ ತಯಾರ ಮಾಡೋನ್ಗೆ ಅನುಕೂಲ ಅನಾನುಕೂಲ ಆದಾಗ ಬೇರೆ ದೇಶಕ್ಕೆ ಹೋಗಿ ಮಾಡಿದಾಗ ಅವತ್ತು ಮಾನ ಮರ್ಯಾದೆಗೆ ಹೋಗ್ಲಿಲ್ವಾ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಸನ್ನಿವೇಶವನ್ನ ಭಾರತೀಯರ ಜೊತೆ ವಿದೇಶದಲ್ಲಿ ಮಾತನಾಡಿದ್ರೆ ಹೋಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಇರ್ತಾ ಇದೀರಿ ಎಸ್ ಸೇರು ಸವಾ ಸೇರು ಅಂತ ಇವತ್ತು ಹೋಗಿದೆ ಅನ್ನೋದಾದ್ರೆ ಮರ್ಯಾದಿ ಮೋದಿ ಮಾಡಿದಾಗಲೂ ಮಾನ ಮರ್ಯಾದೆ ಹೋಗಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದಿರಿ ಬಟ್ ಓಕೆ ತುಂಬಾ ಚೆನ್ನಾಗಿದೆ ಹೇಳ್ತಾ ಇದ್ರಿ ಆದ್ರೆ ಒಂದು ಆಯ್ಕೆ